ನಟರಾಜ್ ಗೌಡ್ರೆ ನೀವು ಮುಂಚೆನೆ ಇದು ಬೆಲೆ ಏರಿಕೆ ಆಗತ್ತೆ ಅನ್ನುವಂಥ ಸೂಚನೆ ನಿಮ್ಗೆ ಇತ್ತು ಅಂತ ಕಾಣಿಸುತ್ತೆ ಅದಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐನೂರು ರೂಪಾಯಿ ಗ್ಯಾಸು ಐನೂರು ರೂಪಾಯಿ ಬೆಲೆ ಏರಿಕೆ ಸಾವಿರ ರೂಪಾಯಿ ನಿಮ್ಗೆ ಖರ್ಚಿಗೆ ಅಂತ ನಿಮ್ಗೆ ಇಟ್ಟಿದ್ದೀರಾ ಕನೆಕ್ಟ್ ಅಂದ್ರೆ ಐನೂರು ರೂಪಾಯಿ ಕೊಡೋದೇ ಈ ಬೆಲೆ ಏರಿಕೆ ಆದಾಗ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಏನ್ ಕತೆ ಸರ್ಕಾರಿ ಬೆಲೆ ಇವಾಗ ಹೆಚ್ಚಿಗೆ ಆಗ್ತಾ ಇದೆ ಬೆಳೆ ಕಾಳುಗಳ ಬೆಲೆ ಕಳೆದ ಮೂರು ಎರಡು ವರ್ಷಗಳಿಂದಲೇ ಹೆಚ್ಚಿಗೆ ಆಗಿದೆ ಸಿ ಎಂಬತ್ತು ರೂಪಾಯಿದಂತಹ ಬೆಳೆ ನೂರೈವತ್ತು ರೂಪಾಯಿಗೆ ಹೋಯ್ತು ಅಲ್ಲ ಈ ಮುನ್ಸೂಚನೆ ನಿಮಗೆ ಇದ್ದಿದ್ದಕ್ಕೆನೇ ಆಗಾಗಲೇ 500 ರೂಪಾಯಿ ಅವಾಗಿರೋ ಪರಿಸ್ಥಿತಿಗೆ ನಾವು ಕೊಟ್ಟಿರುವಂತದ್ದು ಯೋಜನೆ ಅವತ್ತು ಈಗ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡ್ಲಿವಲ್ಲ ಬೆಲೆ ಈ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗುತ್ತೆ ಮಾಡ್ತೀರಾ ಅಲ್ಲ ಇನ್ನೂ ಒಂದು ವರ್ಷ ಕೇಂದ್ರ ಸರ್ಕಾರ ಮುಂದೆ ಇನ್ನು ಇನ್ನೂ ಬಹಳ ದುಸ್ಥರ ಇದೆ ಜನರ ಬದುಕು ಅಟ್ಲೀಸ್ಟ್ ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಮುಖಾಂತರ ಜನ ಏನೋ ರೀಪೇ ಮಾಡೋಕೆ ಕೆಪಾಸಿಟಿ ಇದೆ ಈ ಬಿಜೆಪಿ ಆಲ್ವೇಕೆ ಮಾಡ್ತಾರತಕ್ಕಂತ ಎಲ್ಲಾ ರಾಜ್ಯಗಳಲ್ಲಿ ಜನ ತತ್ತರಿಸ್ತಾ ಇದ್ದಾರೆ ಇಂತ ಯೋಜನೆಗಳು ಇಲ್ವಲ್ಲ ಅಲ್ಲಿ ಇಂತ ಗ್ಯಾರಂಟಿ ಯೋಜನೆಗಳಿದ್ರೆ ಬದುಕೋತಿದ್ರು ಜನ ಅಂತ ಬದುಕು ಅವಕಾಶವನ್ನು ಕೊಟ್ಟಿಲ್ಲ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರಗಳು ಸಿ ಬದುಕು ಅವಕಾಶಗಳನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರ ಮೇಲೂ ತೆರಿಗೆ ತೆರಿಗೆ ಏರಿಸಿ ತೆರಿಗೆ ಏರ್ಸಿ ನೋಡಿ ಆದಾಯ ಕಡಿಮೆ ಆಗ್ತಾ ಇದೆ ಬೆಲೆ ಏರ್ ಜಾಸ್ತಿ ಇದೆ ಯಾರಿಗೂ ಜನಗಳು ಹೆಂಗೆ ಕೊಂಡ್ಕೊಳ್ಳೋ ಶಕ್ತಿ ಹಿಂಗಿದೆ ಕೊಂಡ್ಕೊಳ್ಳೋ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ಅವ್ರ ಜಬಲ್ ದುಡ್ಡಿದ್ದಾಗ ಅವ್ರ ಜಬಲ್ ಏನ್ ಮಾಡ್ಬೇಕು ಅವ್ರಿಗೆ ಉದ್ಯೋಗ ಕೊಡ್ಬೇಕು ಇತರ ಯೋಜನೆಗಳು ಸಬ್ಸಿಡಿ ಕೊಡಬೇಕು ಏನೂ ಮಾಡಲ್ಲ ಬಿಜೆಪಿ ಅಟ್ಲೀಸ್ಟ್ ನಾವು ಸಬ್ಸಿಡಿ ಕೊಡ್ತೀವೋ ಇಲ್ಲ ಒಂದು ಅವ್ರ ಜಬ ದುಡ್ಡು ಆಗ್ತಿವಲ್ಲ ಯೋಜನೆಗಳ ಮುಖಾಂತರ ಜನ ಬದುಕೋ ಕೆಪಾಸಿಟಿ ಕೊಂಡುಕೊಳ್ಳೋ ಕೆಪಾಸಿಟಿ ಬರುತ್ತಾರೆ ಇನ್ನೊಂದು ವಿಚಾರ ಹೇಳಿ ಖಾರ ಅನಿಸ್ಬೋದು ನಿಮ್ಗೆ ಇಲ್ಲ ಹೇಳಿ ಪರವಾಗಿಲ್ಲ ನೀವು ಕೊಡುವಂತಹ ಈ ಇದರಿಂದ ಹಲವು ಕಡೆಗಳಲ್ಲಿ ಹೊಲಗಳಿಗೆ ಗದ್ದೆಗಳಲ್ಲಿ ಕೆಲಸ ಮಾಡಕ್ಕೆ ಯಾರು ಸಿಗ್ತಾ ಇಲ್ಲ ಕೆಲಸ ಮಾಡಕ್ಕೆ ಯಾರು ಸಿಗ್ತಾ ಇಲ್ಲ ಕೆಲಸ ಮಾಡಿ ಹೋಗ್ಬೇಕು ಯಂತ್ರೋಪಕರಣ ಉಪಯೋಗಿಸಿ ವ್ಯವಸಾಯ ಮಾಡ್ತಾರೆ ಈ ರಾಜ್ಯದಲ್ಲಿ ಎಂತಹ ಬೆಳಿತಾರ ರೈತರ ಕಷ್ಟಗಳನ್ನ ತೋಟಗಳಲ್ಲಿ ಕೆಲಸ ಮಾಡುವಂತವ್ರದ್ ಮಾಲೀಕರುಗಳ ಕಷ್ಟಗಳನ್ನ ಮೋಸ್ಟ್ಲಿ ನಿಮ್ಮಲ್ಲಿರುವಂತವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಅರ್ಥ ಆಗ್ಲಿಲ್ಲ ಅಂತ ಅನ್ಸುತ್ತೆ ಇಲ್ಲ ಇಡೀ ಕೃಷಿಯಿಂದನೇ ತುಂಬಾ ಆದಾಯ ಪಡ್ಕೊಂಡಿರೋರಲ್ಲ ಅರ್ಥ ಆಗಬೇಕಾಗಿತ್ತು ಈ ಸಮಸ್ಯೆ ಯಾಕೋ ಅರ್ಥ ಇರೋದು ರೈತರಾಗಿ ಕೃಷಿಯಿಂದ ಹೆಚ್ಚಿನ ಆದಾಯ ಪಡ್ಕೊಂಡಿರೋ ಕೃಷಿ ಕಾರ್ಮಿಕರಿಗೂ ಒಳ್ಳೆ ಆದಾಯ ಬಂದ್ರೆ ಮಾಡೇ ಮಾಡ್ತಾರ ಈಗ ಮಾತಾಡ್ತಾ ಬಹಳ ಅದ್ಭುತವಾಗಿ ಹೇಳಿದ್ರು ಒಂದು ನಾವು ಎರಡು ಸಾವಿರ ಕೊಟ್ಟಿದ್ದೇ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಐನೂರು ಅದಕ್ಕೆ ಹಾಕೊಳ್ಳಿ ಐನೂರು ಇದಕ್ಕೆ ಹಾಕೊಳ್ಳಿ ಇನ್ನೊಂದು ಕೇಳಿ ಕೇಳಿ ಒಂದೊಂದು ಸಾವಿರ ಖರ್ಚು ಮಾಡ್ಕೊಳ್ಳಿ ಆ್ಯಕ್ಚುಲಿ ಅವರು ಬರೀ ಎರಡು ಸಾವಿರ ಕೊಟ್ಟಿಲ್ಲ ಈಗ ಕರೆಂಟ್ ಬಿಲ್ಲು ಮಿನಿಮಮ್ ಒಂದು ಇನ್ನೂರು ಯೂನಿಟ್ ಅಂದರೆ ಒಂದು ಒಂದು ಕಾಲು ಸಾವಿರ ರೂಪಾಯಿ ಬರ್ತದೆ ಒಂದೂವರೆ ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಯುವಕರಿಗೆ ಕೊಡ್ತಾರ ಮೂರು ಸಾವಿರನೋ ಎರಡು ಸಾವಿರನೋ ಎಲ್ಲ ಸೇರಿದ್ರೆ ಗೃಹಲಕ್ಷ್ಮಿ ಐದು ಗ್ಯಾರ್ಟಿ ಸಾವಿರ ರೂಪಾಯಿ ಆಗುತ್ತೆ ಒಂದ್ ಹತ್ತು ಸಾವಿರ ರೂಪಾಯಿ ಬರುತ್ತೆ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಟ್ರಾವೆಲ್ ಲೆಕ್ಕ ಸಿಕ್ತಲ್ಲ ಕರೆಕ್ಟ್ ಆಗಿ ಮಕ್ಕಳು ಒಂದ್ ಹತ್ತು ಸಾವಿರ ರೂಪಾಯಿ ಡಿವೈಡ್ ಮಾಡೋಣ ಒಂದ್ ಹತ್ ಸಾವಿರ ರೂಪಾಯಿ ಅನ್ಕೊಳ್ಳೋಣ ಟೋಟಲ್ ಎಲ್ಲ ಹತ್ತು ಸಾವಿರ ರೂಪಾಯಿಯಲ್ಲಿ ನೀವು ಕೊಟ್ಟಿರೋ ಹತ್ತು ಸಾವಿರ ರೂಪಾಯಿನ ಸಿದ್ದರಾಮಯ್ಯನ ಮನೆಯಿಂದ ಏನ್ ಕೊಡಲ್ಲ ಡಿ ಕೆ ಶಿವಕುಮಾರ್ ಮನೆಯಿಂದ ಏನ್ ಮೋದಿ ಕೊಡಲ್ಲ ಯಾರ ಮನೆಯಿಂದನೂ ಕೊಡಲ್ಲ ದೇವಗೌಡರ ಮನೆಯಿಂದನೂ ಕೊಡಲ್ಲ ನಿಜ ನಿಜ ಆದ್ರೆ ಆ ಹತ್ತು ಸಾವಿರನ ಎಲ್ಲಿಂದ ತಂದು ಕೊಡ್ತೀರಿ ಮೇಲೆ ಮತ್ತೆ ತೆರಿಗೆ ಹಾಕ್ತೀರಿ ಯಾರ ಮೇಲೆ ಮತ್ತೆ ಹೊರೆ ಒರೆಸ್ತೀರಿ ಎಲ್ಲಿಂದ ಹುಡುಕ್ಬೇಕಲ್ಲ ಈಗ ಆಲ್ರೆಡಿ ಗೃಹ ಜೊತೆ ಅಂತ ಹೆಸರು ಹೇಳಿ ಕರೆಂಟ್ ಬಿಲ್ ಜಾಸ್ತಿ ಮಾಡಾಗಿದೆ ಎಣ್ಣೆ ಜಾಸ್ತಿ ಮಾಡಾಗಿದೆ ಪಾಪ ಈ ಪ್ರಪಂಚದಲ್ಲಿ ಒಬ್ರೇನೇಪ್ಪ ಟ್ಯಾಕ್ಸ್ ಎಷ್ಟು ಎಕ್ಸ್ಟ್ರಾ ಮಾಡಿದ್ರು ಕೇಳದೇ ಇರೋರು ಪ್ರತಿಭಟನೆ ಮಾಡಿದಾರೋರು ಯಾರು ಅಂದ್ರೆ ಈ ಕುಡಿಯೋರು ಅವ್ರ ಪಾಪ ಕೇಳೋದೇ ಇಲ್ಲ ನೀ ಇನ್ನೂರು ರೂಪಾಯಿ ಮಾಡಿ ಕೋವಿಡ್ ಅಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಮಾಡಿದ್ರು ಇವರು ಯಾರು ಕೇಳೋರೇ ಇಲ್ಲ ಆದರೂ ಅವರು ಅಲ್ಲೊಂದು ಜಸ್ಟ್ ಮಾಡ್ಕೊತಾರೆ ಈಗ ಬಡ್ಜೆಟಲ್ಲಿ ನೋಡ್ಬಿಡೋಣ ಮೊನ್ನೆ ಅವರು ಯಾರ್ಯಾರಿಗೆ ಏನೇನು ಮೂಗುಗೆ ತುಪ್ಪ ಸವರಿತಾರೋ ಅಥವಾ ಹಣೆಗೆ ತುಪ್ಪ ಸವರ್ತಾರೋ ನೋಡೋಣ ಆದರೆ ನಾನು ಕೇಳೋದೇನು ಅಂತಂದರೆ ಆಗಲೇ ಅರುಣ್ ಅವರು ಹೇಳ್ದಂಗೆ ಟೊಮೊಟೊ ಬೆಲೆನೂ ಜಾಸ್ತಿ ಆಗುತ್ತೆ ಇನ್ಮೇಲೆ ತರಕಾರಿ ಬೆಲೆನೂ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಮಹಿಳೆಯರು ಅತಿ ಹೆಚ್ಚು ಸ್ವಾವಲಂಬಿಗಳಾಗಿ ತಮ್ಮ ತಮ್ಮ ಊರುಗಳಲ್ಲಿ ಗಂಡನ ಮೇಲೆ ಡಿಪೆಂಡ್ ಆಗ್ದಲೇ ಅವರೇ ಒಂದಷ್ಟು ತರಕಾರಿ ಬೆಳ್ಕೊಳ್ಳೋದು ಅಥವಾ ಇನ್ನೊಂದು ಮಾಡೋದು ಹೈನುಗಾರಿಕೆ ಮಾಡೋದು ಮಾಡ್ತಾಯಿದ್ರು ಈಗ ಅಲ್ಲಲ್ಲ ಈಗ ನೀವೇ ಪಾಪ ಕೊಟ್ಟಿದ್ದೀರಿ ತಪ್ಪಲ್ಲ ಆದ್ರೆ ಈಗ ನೀವೇ ಕೊಟ್ಟಿದ್ದೀರಿ ಧರ್ಮಸ್ಥಳಕ್ ಹೋಗ್ ಬನ್ನಿ ಆ ಕಡೆ ಚಾಮುಂಡಿ ಹೋಗಿ ಬನ್ನಿ ಬಂದರೆ ಪಾಪ ಅವ್ರು ಏನ್ ಮಾಡ್ತಾರೆ ಅಯ್ಯೋ ಅಪರೂಪಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಸುತ್ತಾಡೋಣ ಈ ವರ್ಷ ಬೆಳೆದೇ ಇರೋ ಚಿಂತೆ ಇಲ್ಲ ಅಂತಾರೆ ಆದ್ರೆ ಬೆಳೀದೇ ಇದ್ರೆ ಏನಾಗ್ತದೆ ಒಂದೇ ನಿಮಿಷ ಬೆಳೀದೇ ಇದ್ರೆ ಏನಾಗ್ತದೆ ಕೇಳ್ರಿ ಹಳ್ಳಿಗಳ್ಗೆ ನಿಮಗೂ ಗೊತ್ತು ನನಗೂ ಗೊತ್ತು ಹಳ್ಳಿಗಳ ಕಡೆ ಗಂಡಸರು ಕಟ್ಟೆ ಮೇಲೆ ರಾಜಕೀಯ ಮಾಡ್ಕೊಂಡ್ ಕೂತಿರ್ತಾರೆ ಹೆಣ್ಮಕ್ಳು ಪಾಪ ದುಡಿತಿದ್ರು ಹಗ್ಲು ರಾತ್ರಿ ಕಷ್ಟಪಟ್ಟ ಹೆಂಗೋ ದುಡಿದೋ ಅವ್ರು ಹೆಂಗೋ ಅವ್ರು ಸಂಸಾರ ಸಾಕೊಂತಿದ್ರು ಇದು ನಾನು ಹೇಳಿದ್ದಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಭಾಷಣಲ್ಲಿ ಭಾಷಣದಲ್ಲಿ ಹೇಳಿದ್ದು ಗಂಡಸ್ರೆಲ್ಲ ಕೆಟು ಬಿಟ್ಟವ್ರ ಎಲ್ಲಾ ಕಟೆಗಳ ಮೇಲೆ ಕೂತ್ಕೊಂಡು ರಾಜಕೀಯ ಮಾತಾಡ್ತಿರ್ತಾರೆ ಪಾಪ ಹೆಣ್ಮಕ್ಳು ಕಷ್ಟ ಪಡ್ತಾವ ಅಲ್ಲಿಂದ ಹೆಚ್ಚಿಗೆ ಮಾಡೋದವ್ರ ಅವ್ರಿಗೆ ತಲುಪ್ಲಿ ಅಂತ ಹೇಳಿದ್ರು ಹಾಗಾಗಿ ಹಾಗಾಗಿ ನೀವು ಇನ್ನಷ್ಟು ಸಮಸ್ಯೆಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಿ ಕಡಿಮೆ ಮಾಡ್ತಾ ಇಲ್ಲು ಜಾಸ್ತಿ ಯಾರು ಉಚಿತ ಕೊಟ್ಟಿದ್ದೀರಿ ಕೇಳಿ ಆದಾಯ ಇದ್ರೆ ಕೊಂಡಿಕೊಳ್ಳ ಶಕ್ತಿ ಬರ್ತದೆ ಅಂದ್ರಿ ಆದಾಯ ಹೆಂಗ್ ಬರುತ್ತೆ ದುಡಿದೆ ಇದ್ರೆ ದುಡಿಯಕ್ ಜಾಗ ಬೇಕಲ್ಲ ದುಡಿಯಕ್ ಜಾಗ ಬೇಕು ಅಂತ ಅಂದ್ರೆ ಕರೆಂಟ್ ಬಿಲ್ 200 ರೂಪಾಯಿ ಇರೋದನ್ನ 300 ಕಟ್ಟಿದ್ರೆ ಒಂದು ದುಡಿಯೋ 300 ರೂಪಾಯಿ ಇಲ್ಲಿಗೆ ಹೋಗುತ್ತಲ್ಲ ನಿಮ್ಗೆ ಎಲ್ಲಿಂದ ಕೊಡ್ತಾನೆ ಇಲ್ಲ ಅವರು ಕೂಡ ಅದರ ವ್ಯಾಲ್ಯೂ ಗೆ ಜಾಸ್ತಿ ಮಾಡ್ತಾರೆ ಮನೆಗಳು 200 ಯೂನಿಟ್ ಯೂಸ್ ಮಾಡ್ತಾ ಇಲ್ಲ ಅರವತ್ತು ಯೂನಿಟ್ 70 ಯೂನಿಟ್ ಸರಾಸರಿನಲ್ಲಿ ಇದ್ದಾವೆ ಅದೆಲ್ಲ ಫ್ರೀ ಇರುತ್ತೆ 95% ಒಂದು ವರ್ಷ 95% ಒಂದು ವರ್ಷ 95% ಕಡಮೆ ಮಾಡಿ ಕುಟುಂಬಕ್ಕೆ ಕಡಮೆ ಮಾಡಿ ದೊಡ್ಡ ದೊಡ್ಡ ಈ ದೇಶದ ರಾಜ್ಯಕ್ಕೆ ಆದಾಯ ತರತಕ್ಕಂಥ ಇಂಡಸ್ಟ್ರೀಸ್ಗಳು ಮತ್ತೊಂದು ಮಗದೊಂದಕ್ಕೆಲ್ಲ ಜಾಸ್ತಿ ಮಾಡಿಬಿಟ್ರೆ ಈಗ ನೀವೇ ಇಪ್ಪತ್ತು ರೂಪಾಯಿ ಕಾಫಿ ಕುಡಿತಾ ಇದ್ರಿ ನಲ್ವತ್ತು ರೂಪಾಯಿ ಮಾಡಿದ್ರೆ ಏನ್ ಮಾಡ್ತೀರಿ ನಿಮಗೆ ನಾಳೆ ಬೆಳಿಗ್ಗೆ ಇವತ್ತಿ ರೂಪಾಯಿ ಕುಡಿಯೋ ಕಾಫಿ ಟೀ ನಲ್ವತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ನೀವು ದಿನಕ್ಕೆ ಒಂದ್ ಟೀ ಕುಡಿದ್ರು ತಿಂಗಳಿಗೆ ಎಷ್ಟಾಯ್ತು

ನಡಿಬೇಕು ಸಮಾಜದಲ್ಲಿ ಅಂತ ಹೇಳಿ ಕರೆಕ್ಟ್ ಅದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೆಲವು ಪರಿಸ್ಥಿತಿಗಳಿಂದಾಗಿ ಅಸಮತೋಲನ ಆಗ್ತಾ ಇದೆ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾದರೆ ಪ್ರವಾಹ ಅತಿವೃಷ್ಟಿ ಅನಾವೃಷ್ಟಿಗಳೆಲ್ಲ ಬರುತ್ತೆ ಈ ನಮ್ಮ ಸಮಾಜಗಳಲ್ಲಿ ಈ ರೀತಿಯಾಗಿ ಆಗ್ಬಿಟ್ಟಾಗ ಏರುಪೇರುಗಳು ಡೆಫಿನೆಟಾಗಿ ಆಗುತ್ತೆ ಅದಕ್ಕೆ ಕೆಲವೊಂದಿಷ್ಟು ಕಾರಣಗಳು ಹೇಳಿದರೆ ಕೆಲವರು ಕೆಳಗಡೆನೆ ಬೆಂಕಿ ಹಚ್ಕೊಂಡಂಗೆ ಆಡ್ತಾ ಇರ್ತಾರೆ ಏನು ಮಾಡೋಕ್ಕಾಗತ್ತೆ ಅದು ಹಚ್ಕೊಳ್ಳಿ ಬಿಡಿ ಏನು ಮಾಡೋಕ್ಕಾಗಲ್ಲ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ ಚರ್ಚೆ ಮಾಡೋಣ